ಅನ್ವಿ ತಾಲೂಕು ಸಂಗಾಪುರ ಗ್ರಾಮದ ದಲಿತರ ಹೊಲಗಳಿಗೆ ಸಮರ್ಪಕವಾಗಿ ಕಾಲುವೆ ನೀರು ಹರಿಸುವುದು ಮತ್ತು ಖಾತ್ರಿ ಯೋಜನೆಯಡಿ ಕೆಲಸ ಒಂದು ಟ್ರ್ಯಾಕ್ಟರ್ ಸೌಲಭ್ಯ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ಶಾಸಕರು ಹಾಗೂ ಜಿಲ್ಲಾ ಮತ್ತು ತಾಲೂಕಾಡಳಿತ ಸ್ಪಂದಿಸದಿದ್ದರಿಂದ ಇಂದು ಸಂಗಾಪುರದಿಂದ ಮಾನ್ವಿಗೆ ಹಮ್ಮಿಕೊಂಡಿದ್ದಂತಹ ಕಾಲ್ನಡಿಗೆ ಜಾಥಾ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ ಎಂದು MRHS ರಾಜ್ಯ ಮುಖಂಡ ಅಂಬಣ್ಣ ಆರೋಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. September 26ರಂದು ಕರೆ ನೀಡಿದ್ದ ಶಾಸಕರಿಗೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಶಾಸಕ ರಾಜವೆಂಕಟಪ್ಪ ನಾಯಕ ಮತ್ತು ತಾಲೂಕು ಆಡಳಿತ ಸಂಗಾಪುರ ಗ್ರಾಮಕ್ಕೆ ಭೇಟಿ ನೀಡಿ 85/4 ಕಾಲುವೆ ಕಂಟ್ರೋಲ್ ಪಾಯಿಂಟ್ ನಿರ್ಮಿಸಿ ದಲಿತರ ಹೊಲಗಳಿಗೆ ನೀರು ಸವಲತ್ತುಗಳು ಮತ್ತು ದಲಿತರ ಒಂದು ಕಚೇರಿಯಲ್ಲಿ ಚರಂಡಿ ಸ್ವಚ್ಛತೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಹಾಗೂ ಟ್ರ್ಯಾಕ್ಟರ್ ಸವಲತ್ತು ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳು ಸ್ಪಂದಿಸದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು. ಇವತ್ತು ಜಟಿಲ ಆಗ್ತದೆ, ಸ್ವಲ್ಪ ಸಂಘರ್ಷಕ್ಕೆ ಹೋಗ್ತದೆ. ನಾವು ಅದಕ್ಕೆ ತಯಾರಾಗಬೇಕು. 10 ದಿನಗಳವರೆಗೆ ಹೋರಾಟ ಅನಿರ್ದಿಷ್ಟವಾಗಿ ಎರಡರಿಂದ ಸ್ಟಾರ್ಟ್ ಮಾಡಬೇಕಂತಲೇ ನಾವೆಲ್ಲ ವೇದಿಕೆ ರೆಡಿ ಮಾಡಿಕೊಂಡು ಇಡೀ ತಾಲೂಕಲ್ಲಿ ಅದನ್ನು ಶಾಸಕರು ಬಹಳ ಸವಾಲಾಗಿ ಸ್ವೀಕರಿಸಿದ್ದಾರೆ. ಅದೊಂದು ಜವಾಬ್ದಾರಿ ಸ್ವೀಕರಿಸಿ ಅದನ್ನು ಬಗೆಹರಿಸಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದ್ರಿಂದ ನಾಳೆ ನಾವು ಅಂದ್ಕೊಂಡಿರ್ತಕ್ಕಂಥ ಬೃಹತ್ ಕಾಲ್ನಡಿಗೆ ಆಗ್ತದೆ. ಅಲ್ಲಿ ಇಂತ ಅಂದ್ಕೊಂಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಸಭೆ ಆಗಬೇಕು. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು ಸ್ಪೆಸಿಫಿಕ್ ಆಗಿರಬೇಕು. ಈಗಾಗಲೇ ಕವಿತಾಣದಲ್ಲಿ ಸುಮಾರು 28 ಜನರ ಮೇಲೆ, 18 ಜನರು ನಮ್ಮವ್ರ ಮೇಲೆ, 15 ಜನ ಮುಸ್ಲಿಂ ಸಮಾಜದಲ್ಲಿ ಮನ್ನಾಸಿಗಳಾಗಿರೋದು ವಾಪಸ್ ಹೋಗಬೇಕು. ಅದೇ ಥರ ಅಲ್ಲಿ ಕಾಲುವೆ ಕೆಲಸ ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂಥ ಕಾಮಗಾರಿಗಳು, ಡ್ರೈನೇಜ್ ಕೆಲಸಗಳು ಮಾಡಬೇಕು. ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿ ಇದು ಮಾಡಬೇಕು. ಅದೇ ಥರ ನಮ್ಮ ವಿದ್ಯಾವಂತ ಯುವಕರಿಗೆ ಅಲ್ಲಿ ಗೆಸ್ಟ್ ಲೆಕ್ಚರು ಮಾಡ್ತಕ್ಕಂಥದ್ದನ್ನು ಅನಗತ್ಯವಾಗಿ ನಿಲ್ಲಿಸಿದ್ದಾರೆ. ಮತ್ತು ಸಣ್ಣ ಪುಟ್ಟ ತಾರತಮ್ಯ ನಿರಂತರವಾಗಿ ನಡೆದಿದೆ. ಈಗಲೂ ಕೂಡ ಈ ಒಂದು ಶಾಂತಿ ಭಂಗ ಉಂಟು ಮಾಡ್ತಕ್ಕಂಥ ಪ್ರಯತ್ನ ಗ್ರಾಮದಲ್ಲಿದೆ. ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಪೊಲೀಸ್ ಅಧಿಕಾರಿಗಳಿಗೆ, ಶಾಸಕರಿಗೆ ಮನವರಿಕೆ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಬೃಹತ್ ಕಾಲ್ನಡಿಗೆ ಅದನ್ನು ನಾವು ಹಿಂತೆಗೆದುಕೊಳ್ತಕ್ಕಂಥ ತೀರ್ಮಾನ ನಮ್ಮ ಸಮುದಾಯಕ್ಕೆ. ಇದನ್ನು ಶಾಸಕರ ಜೊತೆ ಮಾತಾಡಿದ್ವಿ, ತಾಲೂಕಾಡಳಿತ ಜೊತೆ ಮಾತಾಡಿದ್ವಿ, ಸಂಘಪುರ ಜನರ ಜೊತೆ ಮಾತಾಡಿದ್ವಿ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು 10ವರೆವರೆಗೆ ನಾವು ಸಮುದಾಯದ ಜೊತೆ ಮಾತಾಡಿ ತೀರ್ಮಾನ ತಗೊಂಡು ಕನ್ಫ್ಯೂಸ್ ಬೇಡ ಅನಗತ್ಯವಾಗಿ. ಅದನ್ನು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥವ್ರು ಕೆಲವರು ಅದನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ಬೇರೆ ಥರದ ಸಂದೇಶ ಕೊಡ್ತಕ್ಕಂಥ ದುರುದ್ದೇಶಪೂರ್ತವಾಗಿರ್ತಕ್ಕಂಥ ಚಟುವಟಿಕೆ ನಡೀಬಾರ್ದು ಅಂತ ಕಾರಣಕ್ಕೋಸ್ಕರ ಭಾಳ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಪ್ರಯತ್ನ ಮಾಡೋದ್ರ ಮೂಲಕ ಇದನ್ನು ಮುಂದೆ ಪ್ರಕಟಣೆ ಮಾಡ್ತೇವೆ. ತಮ್ಮ ಸಲಹೆಗಳು ಅಥವಾ ತಮ್ಮ ವಿಮರ್ಶೆಗಳು, ತಮ್ಮ ಅನುಮಾನಗಳು, ತಮ್ಮ ಜವಾಬ್ದಾರಿಗಳು ನಮ್ಮೇನಾದರೂ ಪೂರೈಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ತಾವು ಮಾಡಲಾಗಿದೆ. ಅದಕ್ಕೂ ನಾವು